ನಮಸ್ಕಾರ ವೀಕ್ಷಕರ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಪವನ್ ಕತ್ತಿ ಅವರಿಂದ ಸಿಸಿ ರಸ್ತೆಗೆ ಚಾಲನೆ. ನಾಗರಮುನ್ನೋಳಿ ಹೋಬಳಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕರಗಾಂವ್ ಗ್ರಾಮದಲ್ಲಿ ಇಂದು ಸಿಸಿ ರಸ್ತೆಗೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪವನ್ ಕತ್ತಿ ಅವರು ಪೂಜೆ ನೆರವೇರಿಸಿದರು. ಎಸಿಪಿ ಟಿಎಸ್ಪಿ ಯೋಜನೆ ಅಡಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಅಂದಾಜು ವೆಚ್ಚ 50 ಲಕ್ಷ ರೂಪಾಯಿ ಅನುದಾನದಲ್ಲಿ ಮಂಜೂರು ಮಾಡಿ ತಂದು ಕರಗಾಂವ್ ಗ್ರಾಮಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಗ್ರಾಮದ ನಾಗಪ್ಪ ಗಾಡಿವಡ್ಡರ್ ಕಾಲೋನಿಯಲ್ಲಿ 10 ಲಕ್ಷ ಅನುದಾನದ ಸಿಸಿ ರಸ್ತೆಗೆ ಚಾಲನೆ ನೀಡಿದರು. ಜಿಲ್ಲಾ ಪಂಚಾಯತ್ ಸದಸ್ಯರ ಸತತ ಪ್ರಯತ್ನದಿಂದ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ತಂದು ಒಳ್ಳೆಯ ಕಾರ್ಯ ರೂಪಿಸಿದ್ದಾರೆ. ನೀರಿನ ಸಮಸ್ಯೆ, ಶೌಚಾಲಯಗಳ ಸಮಸ್ಯೆ, ವಟಾರಗಳಲ್ಲಿ ರಸ್ತೆ ಸಮಸ್ಯೆ, ಹೀಗೆ ಹಲವಾರು ಕಾರ್ಯಗಳನ್ನು ಮಾಡಿ ಕರಗಾಂವ್ ಗ್ರಾಮವನ್ನು ಮಾದರಿ ಮಾಡುತ್ತಿದ್ದಾರೆ. ಅದರಂತೆ ಈಗಲೂ ಸಹ ನಮ್ಮ ಗ್ರಾಮಕ್ಕೆ ಮತ್ತೆ ಹೆಚ್ಚಿನ ಅನುದಾನ ಕೊಟ್ಟು ಮತ್ತೆ ನಮ್ಮ ಗ್ರಾಮ ಸುಧಾರಣೆಯತ್ತ ಮುನ್ನುಗ್ಗುತ್ತಿದೆ. ಅಷ್ಟೇ ಅಲ್ಲದೆ ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಈ ಕ್ಷೇತ್ರದಲ್ಲಿ ವಿಜಯ ಪತಾಕೆ ಹೊಡೆದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡುವ ಭರವಸೆ ನೀಡಿದರು. ಕರಗಾಂವ್ ಗ್ರಾಮದ ಸಿಸಿ ರಸ್ತೆಯನ್ನು ಪ್ರಥಮ ದರ್ಜೆ ಗುತ್ತಿಗೆದಾರರಾದ ತಿಮ್ಮಣ್ಣ ಗಾಡಿವಡ್ಡರ್ ಅವರು ತೆಗೆದುಕೊಂಡಿದ್ದರು. ಅಚ್ಚುಕಟ್ಟಾಗಿ ಸರಿಸುಮಾರು 10 ವರ್ಷಗಳ ಕಾಲ ಕಿತ್ತೋಗಬಾರದೆಂದು ಪವನ್ ಕತ್ತಿ ಅವರು ಗುತ್ತಿಗೆದಾರರಿಗೆ ಜನರ ಸಮ್ಮುಖದಲ್ಲಿ ತಿಳಿ ಹೇಳಿದರು. ಒಟ್ಟಿನಲ್ಲಿ ನಮ್ಮ ಗ್ರಾಮದ ಅಭಿವೃದ್ಧಿಯತ್ತ ಪವನ್ ಅಂತ ಹೆಸರಾಗಿದ್ದು ಗ್ರಾಮದ ಜನರ ಮನಸೆಳೆಯುತ್ತಿದ್ದಾರೆ. ಈ ಸಂದರ್ಭದಲ್ಲಿ ತಿಮ್ಮಣ್ಣ ಗಾಡಿವಡ್ಡರ್, ಬಿಎಸ್ ಮಾಳಗಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಉಳ್ಳಾಗಡ್ಡಿ ಹಾಗೂ ಸಿದ್ನಾಳೆ ಬಸಪ್ಪ, ದಾನಪ್ಪಗೋಳ್, ಸಿದ್ದಾರ್ಥ ಮಾಳೆ, ಬಿರಜ್ ಉಪ್ಪ, ರಾಜಣ್ಣ ಕರಗಾಂವ್, ಸಂಜು ಕಾಳಿಂಗೋಳ್ ಸೇರಿದಂತೆ ಇನ್ನೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಕರಗಾಂವ್.